culture. Hi friends, welcome back to my channel. Hi friends, ಇವತ್ತಿನ ಕಂಟೆಂಟ್ ನೋಡಿನೇ ನಿಮಗೆಲ್ಲ ಗೊತ್ತಾಗಿರುತ್ತೆ ನಾನಿವತ್ತು ಒಂದು ಟ್ರಾವೆಲಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಹೌದು ಫ್ರೆಂಡ್ಸ್, ನಾನಿವತ್ತು ಒಂದು ಟ್ರಾವೆಲಿಂಗ್ ವಿಡಿಯೋ ಜೊತೆಗೆ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡುವಂಥ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಹೋಗ್ತಾ ಇರುವಂಥ ರೋಡ್ ಬಂದು ಮೈಸೂರು ರೋಡ್, ಅಂದರೆ ರಾಮನಗರ ರೂಟ್ನಲ್ಲಿ ನಾವು ಹೋಗ್ತಾ ಇದ್ದೀವಿ. ಆನ್ ದ ವೇ ನಾವು ಹೋಗ್ತಾ ತಿಂಡಿ ಮಾಡಿರಲಿಲ್ಲ, ಹಾಗಾಗಿ ಬಿಡದಿನಲ್ಲಿ ಬಿಡದಿ ಬಿಸಿ ತಟ್ಟೆ ಇಡ್ಲಿನ ಕೂಡ ತಿನ್ಕೊಂಡು ನಂತರ ನಾವು ಅಲ್ಲಿಂದ ನಾವು ಹೋಗ್ಬೇಕಾಗಿರೋ ಸ್ಥಳಕ್ಕೆ ಹೊರಟ್ವಿ. ಆ ಸ್ಥಳ ಬೇರೆ ಯಾವುದೂ ಅಲ್ಲ, ನಮ್ಮ ದೇಶೀಯ ಸೊಗಡನ್ನು ಸಾರುವಂಥ ನಮ್ಮ ಹೆಮ್ಮೆಯ ಜಾನಪದ ಲೋಕ. ಇದು ಬಂದು ರಾಮನಗರ ಡಿಸ್ಟಿಕ್ನಲ್ಲಿ ಇದೆ, ಅಂದರೆ ರಾಮನಗರ ಸಿಟಿಯಿಂದ ಒಂದು 10 ನಿಮಿಷದ ಜರ್ನಿ. ಈ ಸ್ಥಳದ ಫುಲ್ ಅಡ್ರೆಸ್ನ ನಾನು ಲಿಂಕ್ ಸಮೇತ ಡಿಸ್ಕ್ರಿಪ್ಷನ್ನಲ್ಲಿ ಆ್ಯಡ್ ಮಾಡಿರ್ತೀನಿ. ಈ ಸ್ಥಳ ನಿಮಗೆ ಇಷ್ಟ ಆದರೆ ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ ಕಾಮೆಂಟ್ ಮೂಲಕ ನನಗೆ ಹೇಗಿತ್ತು ಅಂತ ತಿಳಿಸಿ. ಹಾಗೆ ನಾನಿವತ್ತು ಈ ಸ್ಥಳದ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನೀಡೋದಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ಈ ಪ್ರಸಿದ್ಧವಾದಂತಹ ಜಾನಪದ ಲೋಕವನ್ನು ನಿವೃತ್ತ ಆಯುಕ್ತರಾದಂತಹ ಶ್ರೀಮಾನ್ ಲೇಟ್ ಎಚ್ ಎಲ್ ನಾಗೇಗೌಡರವರು 1979ರಲ್ಲಿ ಸುಮಾರು 15 ಎಕರೆಯ ವಿಸ್ತೀರ್ಣದಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಈ ಜಾನಪದ ಲೋಕವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ನಮ್ಮ ಭಾರತ ದೇಶದ ಅನೇಕ ಪ್ರದೇಶಗಳಲ್ಲಿ ಹಲವಾರು ಸಂಶೋಧನಾ ಶಿಬಿರಗಳನ್ನು ಕೈಗೊಳ್ಳುವುದರ ಮೂಲಕ ಅಲ್ಲಿನ ಆಚಾರ ವಿಚಾರ ಜೀವನ ಶೈಲಿ ಜೊತೆಗೆ ಜನಪದ ಕಲೆಯನ್ನು ಒಂದೆಡೆ ನೆಲೆ ನಿಲ್ಲಿಸಬೇಕೆಂಬ ಉದ್ದೇಶದಿಂದ ಈ ರೀತಿ ಜನಪದ ಲೋಕವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಈಗ ನಾವು ಜಾನಪದ ಲೋಕಕ್ಕೆ ರೀಚ್ ಆಗಿದ್ದೀವಿ. ನೋಡ್ತಾ ಇರ್ಬೋದು ನೀವು, ನಾವು ಎಂಟ್ರೆನ್ಸ್ನಲ್ಲಿ ಇದ್ದೀವಿ. ಎಂಟ್ರೆನ್ಸ್ನಲ್ಲೇ ಟಿಕೆಟ್ ಕೌಂಟರ್ ಇದೆ. ಅಡಲ್ಟ್ಸಿಗೆ ಎಂಟ್ರಿ ಫೀಸ್ ಬಂದು ಪರ್ ಪರ್ಸನಿಗೆ 100 ರುಪೀಸ್, ಚಿಲ್ಡ್ರನ್ನಿಗೆ 50 ರುಪೀಸ್. ಒಂದು ವೇಳೆ ನಾವು ಮೊಬೈಲ್ ಅಥವಾ ಕ್ಯಾಮ್ರಾನ ಯೂಸ್ ಮಾಡ್ತೀವಿ ಅನ್ನೋದಾದರೆ 590 ರುಪೀಸ್ ಅಮೌಂಟನ್ನು ನಾವು ಟಿಕೆಟಿಗೆ ಪೇ ಮಾಡಬೇಕು. ನಾವೀಗ ಟಿಕೆಟ್ ತಗೊಂಡಾಗಿದೆ, ನಂತರ ನಾವು ಜನಪದ ಲೋಕದ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಎಂಟ್ರೆನ್ಸ್ನಲ್ಲೇ ನಮಗೆ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಶನ್ ಸೆಂಟರ್ ಸಿಗುತ್ತೆ. ಇದರಲ್ಲಿ ನಮ್ಮ ಭಾರತ ದೇಶದ ಹಲವು ಪ್ರದೇಶದ ಜನರ ಜೀವನ ಶೈಲಿ, ಆಚಾರ ವಿಚಾರ, ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ಬುಕ್ಸ್ಗಳ ಕಲೆಕ್ಷನ್ ಸಿಗುತ್ತೆ. ನೋಡ್ತಾ ಇರ್ಬೋದು ನೀವಿಲ್ಲಿ ತುಂಬ ಬುಕ್ಸ್ಗಳ ಕಲೆಕ್ಷನ್ಸ್ ಇದ್ದಾವೆ. ಲೈಬ್ರರಿಯನ್ನು ನೋಡಿದ ನಂತರ ನಾವು ಒಳಗಡೆ ಬಂದ್ವಿ. ಒಳಗಡೆ ರಸ್ತೆಯ ಎರಡೂ ಬದಿಯಲ್ಲಿ ಪ್ರತಿಮೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಈ ಪ್ರತಿಮೆ ಬಂದು ವೀರಗಾಸೆ ಅಂತ. ಇದು ಒಂದು ಜನಪದ ಕಲೆ. ಇದು ಪುರಾತನ ಕಾಲದಿಂದ ಇಲ್ಲಿಯವರೆಗೂ ಪ್ರಸ್ತುತಿಯಲ್ಲಿದೆ. ಹಾಗೆ ರಸ್ತೆಯ ಮತ್ತೊಂದು ಬದಿಯಲ್ಲಿ ಒಂದು ಯಕ್ಷಗಾನದ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು ಈ ಪ್ರತಿಮೆಗಳು ಎಷ್ಟು ರಿಯಲಿಸ್ಟಿಕ್ ಆಗಿದ್ದಾವೆ ಅಂತ. ಒಬ್ಬ ರಿಯಲ್ ಮನುಷ್ಯ ಬಂದು ಅಲ್ಲಿ ನಿಂತಿರೋ ರೀತಿ ನಮಗೆ ಭಾಸ ಆಗುತ್ತೆ. ಆ ರೀತಿ ಪ್ರತಿಮೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಈ ಪ್ರತಿಮೆಗಳ ಜೊತೆಗೆ ಅಲ್ಲಲ್ಲಿ ಜನಪದ ತ್ರಿಪದಿಗಳನ್ನು ನಾವು ಕಾಣಬಹುದು. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಒಂದು ಆಟದ ಮೈದಾನ ಸಿಗುತ್ತೆ. ನೋಡ್ತಾ ಇರ್ಬೋದು ನೀವಿಲ್ಲಿ ಇಲ್ಲಿ ತುಂಬ ಜನ ಏನು ಕುಳಿತುಕೊಂಡಿದ್ದಾರೋ, ಇದು ಬಂದು ಆಟದ ಮೈದಾನ. ಇಲ್ಲಿ ಮಕ್ಕಳು ಕೂಡ ಆಟ ಆಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವಿಲ್ಲಿ. ಅದೇ ರೀತಿ ಮುಂದೆ ಬಂದಾಗ ಒಬ್ಬ ಕಣಿ ಹೇಳೋ ಮಹಿಳೆಯ ಪ್ರತಿಮೆಯನ್ನು ಕಾಣಬಹುದು. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಜಗ್ಗಲಿಗೆ ಅನ್ನೋ ಫೋಕ್ ಡ್ಯಾನ್ಸ್ನ ಒಂದು ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಡೊಲ್ಲು ಕುಣಿತದ ಒಂದು ಪ್ರತಿಮೆಯನ್ನು ಕೂಡ ಕಾಣಬಹುದು. ಹಾಗೆ ಮುಂದೆ ಬಂದರೆ ಒಂದು ಟ್ಯಾಂಕ್ನ ಮೇಲೆ ಸಂಕ್ರಾಂತಿ ಹಬ್ಬದ ಚಿತ್ರಗಳನ್ನು ಬಿಡಿಸುವುದ್ರ ಜೊತೆಗೆ ಸಂಕ್ರಾಂತಿ ಗುಡಿಗಳನ್ನು ಸಹ ನಿರ್ಮಾಣ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವಿಲ್ಲಿ. ಹಾಗೆ ಸ್ವಲ್ಪ ಮುಂದೆ ಬಂದು ಬಲಭಾಗಕ್ಕೆ ಬಂದರೆ ಶ್ರೀಮಾನ್ ಲೇಟ್ ಎಚ್ ಎಲ್ ನಾಗೇಗೌಡರವರ ಪ್ರತಿಮೆ ಸಿಗುತ್ತೆ. ಪ್ರತಿಮೆಯ ಹಿಂಭಾಗಕ್ಕೆ ಮ್ಯೂಸಿಯಂ ಇದೆ. ಈ ಮ್ಯೂಸಿಯಂನಲ್ಲಿ ನಮ್ಮ ಪುರಾತನ ಕಾಲದ, ಅಂದರೆ ನಮ್ಮ ಹಿರಿಯರು ಬಳಸ್ತಿದ್ದಂತಹ, ದಿನನಿತ್ಯದ ಜೀವನಕ್ಕೆ ಅವಶ್ಯಕತೆ ಇದ್ದಂತಹ ಸಲಕರಣೆಗಳನ್ನು ಈ ಮ್ಯೂಸಿಯಂನಲ್ಲಿ ಇಟ್ಟಿದ್ದಾರೆ. ಇದು ಬಂದು ರಾಗಿ ಬೀಸುವ ಕಲ್ಲು. ನಾವು ಮ್ಯೂಸಿಯಂನ ಒಳಗಡೆ ಹೋಗೋದಕ್ಕೂ ಮುಂಚೆ ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಒಬ್ಬ ಕಾರ್ಯಪಾಲಕರು ಒಂದು ಜನಪದ ಗೀತೆಯನ್ನು ಹಾಡ್ತಾ ಇದ್ದಾರೆ. ಕೇಳ್ಕೊಂಡು ಬರೋಣ, ಬನ್ನಿ.
ನೋಡಿದ್ರಲ್ವ ಫ್ರೆಂಡ್ಸ್ ಜನಪದ ಗೀತೆ ಎಷ್ಟು ಚೆನ್ನಾಗಿ ಹಾಡಿದ್ರು ಅಂತ. ನಂತರ ನಾವು ಅಲ್ಲಿಂದ ಮ್ಯೂಸಿಯಂ ಒಳಗಡೆ ಎಂಟರ್ ಆದ್ವಿ. ನಾವಿಲ್ಲಿ ನೋಡ್ತಾ ಇರೋದು ಮೇಲ್ಗಡೆ ಕಾಣಿಸ್ತಾ ಇರುವಂಥದ್ದು ಗೋಡೆ ಗೂಟಗಳು, ಕೆಳಗಡೆ ಬೀಸಣಿಗೆಯನ್ನು ನೋಡ್ತಾ ಇದ್ದೀವಿ. ಇದು ಬಂದು ಕಂಠದಲ್ಲಿ ಅಂದರೆ ತೆಂಗಿನಕಾಯಿ ಕಂಠದಲ್ಲಿ ಮಾಡಿರುವಂಥ ಸೌಟುಗಳು. ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತಂದ್ರು ಇದೇ ಸೌಟುಗಳನ್ನು ಅಡುಗೆ ಮಾಡೋದಕ್ಕೆ ಬಳಸ್ತಾ ಇದ್ದದ್ದು. ನಂತರ ಇವುಗಳು ಅಳತೆ ಮಾಡುವಂಥ ಸಾಧನಗಳು, ಮರದಿಂದ ಮಾಡಿರುವಂಥದ್ದು ಜೊತೆಗೆ ಕಬ್ಬಿಣದ ಅಳತೆ ಸಾಧನಗಳು. ಇದು ಬಂದು ಕಡಗೋಲು ಅಂದರೆ ಮಜ್ಜಿಗೆ ಕಡಿಯುವಂಥ ಮಂತು ಜೊತೆಗೆ ಮಣ್ಣಿನ ಮಡಕೆಗಳು. ಇವುಗಳು ಕಲ್ಲು ಬಾವಿಗಳು, ಇವುಗಳಲ್ಲಿ ನೀರನ್ನು ಶೇಖರಣೆ ಮಾಡೋದಕ್ಕೆ ಅಂತ ಇವುಗಳನ್ನು ಬಳಸ್ತಾ ಇದ್ರು. ಇದು ಬಂದು ಕೈ ಬಟ್ಟಲುಗಳು ಅಂದರೆ ಮರದಿಂದ ಮಾಡಿರುವಂಥ ಬೌಲ್ಗಳು. ನಂತರ ಕಾಣಿಸ್ತಾ ಇರೋದು ದೀಪಗಳು, ಇದನ್ನು ಗೋಡೆ ದೀಪ ಅಂತಲೂ ಸಹ ಕರೀತಾರೆ. ನಂತರ ಇಲ್ಲಿ ಕಾಣ್ತಾ ಇರುವಂಥದ್ದು ಮಕ್ಕಳ ತೊಟ್ಟಿಲುಗಳು ಜೊತೆಗೆ ಮರದಲ್ಲಿ ಎಣ್ದಿರುವಂಥ ಮೊರ. ನಂತರ ಇಲ್ಲಿ ಮೇಲೆ ಸೆಲ್ಫ್ನಲ್ಲಿ ಇರುವಂಥದ್ದು ಮರದಲ್ಲಿ ಎಣ್ದಿರುವಂಥ ಕೈಚೀಲಗಳು, ಮತ್ತು ಕೆಳಗಡೆ ಸೆಲ್ಫ್ನಲ್ಲಿ ಇರುವಂಥದ್ದು ಕಬ್ಬಿಣದ ಟ್ರಂಕ್ಗಳು. ಇದನ್ನು ಸ್ಟೋರೇಜ್ ಬಾಕ್ಸ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ರು. ನಂತರ ಇಲ್ಲಿ ಕಾಣ್ತಾ ಇರೋದು ಮಣ್ಣಿನಲ್ಲಿ ಮಾಡಿರುವಂಥ ಧಾನ್ಯಗಳನ್ನು ಶೇಖರಣೆ ಮಾಡುವಂಥ ವಾಡೆಗಳು ಜೊತೆಗೆ ಮರದಲ್ಲಿ ಎಣ್ದಿರುವಂಥ ವಾಡೆಗಳು. ಇಲ್ಲಿರುವಂಥ ವಸ್ತುಗಳು ಕಬ್ಬಿಣ ಮತ್ತು ಮಣ್ಣಿನಿಂದ ಮಾಡಿರುವಂಥ ಒಲೆಗಳು, ಕಾಯಿ ತುರಿಯೋ ಸಲಕರಣೆಗಳು, ನೀರನ್ನು ಕಾಯಿಸೋಕ್ಕೆ ಬೇಕಾಗಿರುವಂಥ ಹಂಡೆಗಳು, ಮಣ್ಣಿನ ಪಾತ್ರೆಗಳನ್ನು ಸಹ ನಾವಿಲ್ಲಿ ಕಾಣಬಹುದು. ಇಲ್ಲಿ ನೋಡ್ತಾ ಇರ್ಬೋದು ನೀವು ವಿಭಿನ್ನ ರೀತಿಯ ಮರದ ಟ್ರೈಗಳು ಸಹ ಇಲ್ಲಿ ಇದ್ದಾವೆ. ಇದು ಬಂದು ಮರದಲ್ಲಿ ಮಾಡಿರುವಂಥ ಒರಳುಕಲ್ಲು ಅಂದರೆ ರುಬ್ಬುವ ಸಲಕರಣೆ. ಇದು ಮರದಲ್ಲಿ ಮಾಡಿರುವಂಥ ಒತ್ತು ಶಾವಿಗೆ ಮಣೆ. ಇದು ಬಂದು ಎಗ್ಗಣ ಹಿಡಿಯುವಂಥ ಮರದ ಬೋನುಗಳು. ಇದು ಬಂದು ಹಂದಿಯನ್ನು ಹಿಡಿಯೋದಕ್ಕೆ ಬಳಸುವಂಥ ಕಬ್ಬಿಣದ ಬೋನು. ಇಲ್ಲಿ ಇರುವಂಥ ಸಲಕರಣೆಗಳು ಬಂದು ಹಸು ಸಾಕಾಣಿಕೆಗೆ ಬಳಸುವಂಥದ್ದು. ಇದು ಬಂದು ಅಳತೆ ಮಾಡುವ ಸಾಧನಗಳು ಅಂದರೆ ಮರದಲ್ಲಿ ಎಣೆದಿರುವಂಥದ್ದು ಜೊತೆಗೆ ಕಬ್ಬಿಣದಲ್ಲಿ ಮಾಡಿರುವಂತಹ ತಕ್ಕಡಿಗಳು. ಇದು ಬಂದು ಉಳುಮೆ ಮಾಡುವಂತಹ ಮತ್ತು ಬಿತ್ತನೆ ಮಾಡುವಂತಹ ಸಲಕರಣೆಗಳು. ಇವು ಬಂದು ಹಸುಗಳ ಕೊರಳಿಗೆ ಕಟ್ಟುವಂತಹ ಗಂಟೆಗಳು. ಇದು ಬಂದು ಎರೆಣ್ಣೆ ಕೊಂಬು ಅಂದರೆ ಎತ್ತಿನ ಬಂಡಿಯ ಗಾಲಿಗಳಿಗೆ ಎಣ್ಣೆ ಬಿಡುವ ಸಲಕರಣೆ. ಇದನ್ನು ಮಳೆಗಾಲದಲ್ಲಿ ಛತ್ರಿಯ ರೀತಿ ಬಳಸುವಂಥದ್ದು ಅಂದರೆ ಕೊಪ್ಪೆ ಅಂತ ಇದನ್ನು ಕರೀತಾರೆ. ಮ್ಯೂಸಿಯಂನ ನೋಡಿದ ನಂತರ ನಾವು ಬಯಲು ರಂಗಮಂದಿರಕ್ಕೆ ಬಂದಿದ್ದೀವಿ. ಈ ಬಯಲು ರಂಗಮಂದಿರದಲ್ಲಿ ಒಂದು ಜನಪದ ಕಲಾ ತಂಡದಿಂದ ಜನಪದ ನೃತ್ಯ ಮತ್ತು ಜನಪದ ಗೀತ ಗಾಯನವನ್ನು ಏರ್ಪಡಿಸಲಾಗಿತ್ತು. ಅಲ್ಲಲ್ಲಿ ಕೂತು ವಿಶ್ರಾಂತಿ ತಗೊಳ್ಳೋದಿಕ್ಕೆ ಬೆಂಚ್ಗಳನ್ನು ಸಹ ನಿರ್ಮಿಸಿದ್ದಾರೆ. ಇದು ಬಂದು ಆಫೀಸ್ ವರ್ಕ್ ಮಾಡುವಂತಹ ಕಟ್ಟಡ. ಇದು ಬಂದು ಬೀಸು ಕಂಸಾಳೆಯ ಪ್ರತಿಮೆಗಳು. ಇದು ಕರಗದ ಪ್ರತಿಮೆ. ಇದು ನಾಡೋಜ ಎಚ್ ಎಲ್ ನಾಗೇಗೌಡರವರ ಸಂಶೋಧನಾ ಕೇಂದ್ರ. ಇದು ಬಂದು ರಥ ಜೊತೆಗೆ ರಾಗಿ ಬೀಸುವ ಕಲ್ಲುಗಳು, ಮರದಿಂದ ಮಾಡಿರುವಂತಹ ಜಟಕ ಬಂಡಿ, ಮರದಲ್ಲಿ ಮಾಡಿರುವಂತಹ ರಾಗಿ ತೂರುವ ಯಂತ್ರ,
ಪುರಾತನ ಕಾಲದ ಮರದಲ್ಲಿ ಮಾಡಿರುವಂತಹ ಪಲ್ಲಕ್ಕಿಗಳು, ನಂತರ ನಾವೀಗ ಟ್ರೈಬಲ್ ವಿಲೇಜ್ ನ ಪ್ರತಿಬಿಂಬಿಸುವಂತಹ ಮಾದರಿ ಟ್ರೈಬಲ್ ವಿಲೇಜ್ ನ ನೋಡೋದಿಕ್ಕೆ ಹೋಗ್ತಾ ಇದ್ದೀವಿ. ನಾವೀಗ ನೋಡ್ತಾ ಇರೋದು ಜೇನುಕುರುಬರ ಜೀವನ ಶೈಲಿಯನ್ನ ಪ್ರತಿಬಿಂಬಿಸುವಂತಹ ಒಂದು ಮಾದರಿ ಟ್ರೈಬಲ್ ವಿಲೇಜ್ ನ. ಈ ರೀತಿ ಮಾದರಿ ಟ್ರೈಬಲ್ ವಿಲೇಜ್ ನ ನಾವು ನೋಡ್ತಾ ಇರೋದ್ರಿಂದ ಟ್ರೈಬಲ್ ವಿಲೇಜ್ ನ ಜನಗಳು ಯಾವ ರೀತಿ ಇರ್ತಾರೆ, ಅವರ ಜೀವನ ಶೈಲಿ ಹೇಗಿರುತ್ತೆ, ಜೊತೆಗೆ ಅವರ ಸಾಂಸ್ಕೃತಿಕ ಕಲೆ ಯಾವ ರೀತಿ ಇರುತ್ತೆ, ಅವರ ಆಚಾರ ವಿಚಾರಗಳೇನು ಅಂತ ತಿಳ್ಕೊಳ್ಳೋದಿಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ತು ಅಂತ ಈ ಮೂಲಕ ತಿಳಿಸೋದಿಕ್ಕೆ ಇಷ್ಟಪಡ್ತೀನಿ. ನಾವೀಗ ನೋಡ್ತಾ ಇರೋದು ಗೊಂಡ ಜನರ ಜೀವನ ಶೈಲಿಯನ್ನ ಪ್ರತಿಬಿಂಬಿಸುವಂತಹ ಒಂದು ಮಾದರಿ ಟ್ರೈಬಲ್ ವಿಲೇಜ್ನ. ನಾವೀಗ ನೋಡ್ತಾ ಇರೋದು ಮಲೆಕುಡಿಯರ ಜೀವನ ಶೈಲಿಯನ್ನು ಪ್ರತಿಬಿಂಬಿಸುವಂತಹ ಒಂದು ಮಾದರಿ ಟ್ರೈಬಲ್ ವಿಲೇಜ್ನ. ನಾವೀಗ ನೋಡ್ತಾ ಇರೋದು ಹಾಲಕ್ಕಿ ಒಕ್ಕಲಿಗರ ಜೀವನ ಶೈಲಿಯನ್ನು ಪ್ರತಿಬಿಂಬಿಸುವಂತಹ ಒಂದು ಮಾದರಿ ಟ್ರೈಬಲ್ ವಿಲೇಜ್ನ. ನಾವೀಗ ನೋಡ್ತಾ ಇರೋದು ಗೌಳಿಗರ ಜೀವನ ಶೈಲಿಯನ್ನು ಪ್ರತಿಬಿಂಬಿಸುವಂತಹ ಒಂದು ಮಾದರಿ ಗಿರಿಜನ ಲೋಕವನ್ನು. ನಂತರ ಅಲ್ಲಿಂದ ನಾವು ಯೂಟರ್ನ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಒಂದು ಎತ್ತಿನ ಬಂಡಿಯ ಪ್ರತಿಮೆಗಳು ನೋಡ್ತಾ ಇರ್ಬೋದು ನೀವು. ಈ ಎತ್ತುಗಳು ಸಹ ಪ್ರತಿಮೆನೇ. ಇದು ಬಂದು ರಾಜ ಮಹಾರಾಜರು ಯುದ್ಧ ಕಾಲದಲ್ಲಿ ಬಳಸ್ತಿದ್ದಂತಹ ಪಿರಂಗಿ. ಹಾಗೆ ಇಲ್ಲಿರುವಂತ ತೇರು ಸೋಮೇಶ್ವರ ದೇವಾಲಯದ ಹಳೆಯ ತೇರು.
ಹಾಗೆ ಇಲ್ಲಿ ಕಾಣ್ತಾ ಇರೋ ಶಿಲ್ಪಕಲೆಗಳು ಪುರಾತನ ಕಾಲದಲ್ಲಿ ಕಲ್ಲಿನಿಂದ ಕೆತ್ತನೆ ಮಾಡಿರುವಂತಹ ವಾಸ್ತುಶಿಲ್ಪ ಕಲೆಗಳು. ಹಾಗೆ ಇಲ್ಲಿ ಒಂದು ಕೂರ್ಗೆಯಿಂದ ಬಿತ್ತನೆ ಮಾಡುವಂತಹ ಒಂದು ಕೂರಿಗೆ ಬಿತ್ತನೆಯ ಪ್ರತಿಮೆ ಕೂಡ ಇದೆ. ಇಲ್ಲಿ ಕಾಣಿಸ್ತಾ ಇರುವಂತಹ ಮ್ಯಾನ್ಷನ್ ಬಂದು ತಿಮ್ಮಪ್ಪ ರಾಜ ಅರಸ್ ಮ್ಯಾನ್ಷನ್. ಇಲ್ಲಿ ಹಳೆಯ ಪಲ್ಲಕ್ಕಿ, ತೇರು ಇತ್ಯಾದಿಗಳನ್ನ ಶೇಖರಣೆ ಮಾಡ್ಕೊಳ್ಳೋದಿಕ್ಕೆ ಕೊಠಡಿಯನ್ನಾಗಿ ಮಾಡಿಕೊಂಡಿದ್ದಾರೆ. ನಾವೀಗ ಸಿದ್ಧಿವಿನಾಯಕ ಟೆಂಪಲ್ನ ಮುಂದೆ ಇದ್ದೀವಿ. ಈ ಟೆಂಪಲ್ನ ಮುಂಭಾಗದಲ್ಲಿ ತುಂಬ ಪುರಾತನ ಕಾಲದ ಕಲ್ಲಿನಿಂದ ಕೆತ್ತನೆ ಮಾಡಿರುವಂತಹ ಶಿಲ್ಪಗಳನ್ನು ನಾವು ನೋಡಬಹುದು. ಸಿದ್ಧಿವಿನಾಯಕ ಟೆಂಪಲ್ನಿಂದ ಮುಂದಕ್ಕೆ ಬಂದರೆ ರಂಗದ ಕುಣಿತದ ಪ್ರತಿಮೆಗಳನ್ನು ನಾವು ನೋಡಬಹುದು. ನಂತರ ಅಲ್ಲಿಂದ ನಾವು ಒಂದು ಮ್ಯೂಸಿಯಂಗೆ ಬಂದ್ವಿ. ಈ ಮ್ಯೂಸಿಯಂನಲ್ಲಿ ವಿವಿಧ ಪ್ರದೇಶದ ಅವರು ಬಳಸ್ತಿದ್ದಂತಹ ವಸ್ತ್ರ, ನಾಣ್ಯ, ಆಯುಧ, ತೊಗಲುಗೊಂಬೆಗಳು, ಜೊತೆಗೆ ದೇವರ ವಿಗ್ರಹ, ಅಲಂಕಾರಿಕ ವಸ್ತುಗಳು, ಜೊತೆಗೆ ನಾಯಕತ್ವ ವಹಿಸಿಕೊಂಡಿದ್ದಂತಹ ನಾಯಕರ ಪ್ರತಿಮೆಗಳನ್ನು ಸಹ ನಾವಿಲ್ಲಿ ನೋಡಿದ್ವಿ. ನಾವೀಗ ನೋಡ್ತಾ ಇರೋದು ಎಣ್ಣೆನ ಗಾಣದಲ್ಲಿ ಯಾವ ರೀತಿ ತೆಗಿತಾರೆ ಅನ್ನೋ ಪ್ರತಿಮೆಯನ್ನ. ನಾವೀಗ ಹಳ್ಳಿಯ ತೊಟ್ಟಿ ಮನೆಗಳನ್ನು ಪ್ರತಿಬಿಂಬಿಸುವಂತ ಮಾದರಿ ಮನೆಯನ್ನ ನೋಡ್ತಾ ಇದ್ದೀವಿ. ಜೊತೆಗೆ ಈ ತೊಟ್ಟಿ ಮನೆಗಳಲ್ಲಿ ವಾಸಿಸುವಂತಹ ಜನರ ಜೀವನ ಶೈಲಿಯ ಪ್ರತಿಮೆಗಳನ್ನು ಸಹ ನಾವಿಲ್ಲಿ ನೋಡ್ತಾ ಇದ್ದೀವಿ. ನಾವೀಗ ನೋಡ್ತಾ ಇರೋದು ಹಸುಗಳ ಕೊಟ್ಟಿಗೆಯನ್ನ ಪ್ರತಿಬಿಂಬಿಸುವಂತಹ ಒಂದು ಮಾದರಿ ಹಸು ಸಾಕಾಣಿಕೆ ಕೊಟ್ಟಿಗೆಗೆ. ನಾವೀಗ ಕುಂಬಾರಿಕೆ ಮಾಡುವಂತ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ತಯಾರಿಸಿರುವಂತ ಪಾತ್ರೆಗಳಾಗ್ಲಿ ಅಲಂಕಾರಿಕ ವಸ್ತುಗಳನ್ನ ಇಲ್ಲಿ ಮಾರಾಟ ಕೂಡ ಮಾಡ್ತಾರೆ, ನಾವು ತಗೊಳ್ಳಬಹುದು.
ಇದು ಬಂದು ಕಮ್ಮಾರಿಕೆ ಮಾಡುವಂತ ಪ್ರತಿಮೆಗಳು, ಅಂದ್ರೆ ಆಯುಧಗಳನ್ನ ಶಾರ್ಪ್ ಮಾಡುವಂತ, ಜೊತೆಗೆ ಹೊಸ ಆಯುಧಗಳನ್ನ ತಯಾರು ಮಾಡುವಂತ ಮನುಷ್ಯರ ಪ್ರತಿಮೆಗಳು. ನಾವೀಗ ನೋಡ್ತಾ ಇರೋದು ಪಂಚಾಯತಿ ಕಟ್ಟೆಯನ್ನ ಪ್ರತಿಬಿಂಬಿಸುವಂತ ಪ್ರತಿಮೆಗಳನ್ನ. ನಾವೀಗ ಬಂದಿದ್ದೀವಿ ದೇವಾಲಯ ಜೊತೆಗೆ ನಾಗರಕಟ್ಟೆ ಇರುವಂತ ಸ್ಥಳಕ್ಕೆ. ಹಿಂದಿನ ಕಾಲದಲ್ಲಿ ಇದೇ ರೀತಿ ದೇವಸ್ಥಾನಗಳಿದ್ವು, ಅಂದ್ರೆ ನಾವು ಇವಾಗ ಬಂದು ಕಟ್ಟಡಗಳನ್ನ ನಿರ್ಮಿಸಿಕೊಂಡು ದೇವಸ್ಥಾನಗಳನ್ನ ಮಾಡ್ಕೊಂಡಿದ್ದೀವಿ. ಆದ್ರೆ ನಮ್ಮ ಹಿಂದಿನ ಕಾಲದಲ್ಲಿ ಮರಗಳಲ್ಲಿ ಜೊತೆಗೆ ಕಲ್ಲುಗಳಲ್ಲಿ ದೇವಸ್ಥಾನನ ನಿರ್ಮಾಣ ಮಾಡಿಕೊಂಡು ಪೂಜೆನ ಮಾಡ್ತಾ ಇದ್ರು. ಇದು ಬುಟ್ಟಿ ಎಣೆಯೋ ಮಹಿಳೆಯನ್ನ ಪ್ರತಿಬಿಂಬಿಸುವಂತ ಒಂದು ಪ್ರತಿಮೆ. ನಾವೀಗ ಜನಪದ ಮಂಟಪ ಹಾಗೆ ದೊಡ್ಡ ಮನೆ ಹತ್ರ ಬಂದಿದ್ದೀವಿ. ಇಲ್ಲಿ ಬಂದು ಜನಪದ ಕಲೆಗೆ ಸಂಬಂಧಪಟ್ಟಂತಹ ಇಂಡೋರ್ ಪ್ರೋಗ್ರಾಮ್ಸ್ನ ಕಂಡಕ್ಟ್ ಮಾಡ್ತಾರಂತೆ. ನಾವೀಗ ನೋಡ್ತಾ ಇರೋದು ಚನ್ನಪಟ್ಟಣದ ಆಟಿಕೆಗಳು. ಇದು ಬಂದು ಮರದಲ್ಲಿ ಮಾಡಿರುವಂತಹ ಭೂತದ ವಿಗ್ರಹಗಳು. ಹಾಗೆ ಮುಂದೆ ಬಂದ್ರೆ ಮಣ್ಣಿನಿಂದ ಮಾಡಿರುವಂತ ವಾಡೆಗಳು ಜೊತೆಗೆ ಮಡಕೆಗಳನ್ನು ನಾವು ನೋಡಬಹುದು. ಇದು ಹಸಿಕರಗದ ಪ್ರತಿಮೆ. ನಂತರ ನಾವೀಗ ನೋಡ್ತಾ ಇರೋದು ಭೂತಕೋಲ ಕುಣಿತದ ಪ್ರತಿಮೆ. ಇದು ರಾಗಿ ಬೀಸುವ ಕಲ್ಲು. ಹಾಗೆ ಇಲ್ಲಿ ಮತ್ತೊಂದು ಭೂತಕೋಲ ಕುಣಿತದ ಪ್ರತಿಮೆ ಇದೆ. ನಾವೀಗ ನೋಡ್ತಾ ಇರುವಂತದ್ದು ತೆಂಕುತಿಮ್ಮಣ್ಣ ಯಕ್ಷಗಾನ ಪ್ರತಿಮೆ. ಹಾಗೆ ಇದು ಬಂದು ಸಮ್ಮಾಳ ಹಾಗೂ ಪುರವಂತಿಕೆ ಮಾಡ್ತಿರುವಂತ ಪ್ರತಿಮೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಬಂದು ಜನಪದ ಲೋಕದ ನೇಮ್ ಬೋರ್ಡ್. ಇದರ ಅಕ್ಕಪಕ್ಕದಲ್ಲಿ ಗೊರವರ ಮತ್ತೆ ಕೊಡವರ ಕುಣಿತದ ಪ್ರತಿಮೆಗಳನ್ನ ನಾವು ನೋಡಬಹುದು. ನಾವೀಗ ನೋಡ್ತಾ ಇರುವಂತದ್ದು ಮಲೆನಾಡ ಜನರ ಜೀವನ ಶೈಲಿಯನ್ನ ಪ್ರತಿಬಿಂಬಿಸುವಂತಹ ಮಾದರಿ ಮನೆಗಳನ್ನ.
ನಾವೀಗ ಚಿತ್ರಕುಟೀರದ ಹತ್ರ ಬಂದಿದೀವಿ, ಅಂದ್ರೆ ಫೋಟೋ ಗ್ಯಾಲರಿ ಇರುವಂತ ಸ್ಥಳಕ್ಕೆ. ಇಲ್ಲಿ ಎಚ್ ಎಲ್ ನಾಗೇಗೌಡರವರು ಬೆಳೆದು ಬಂದಿರುವಂತ ದಾರಿ ಬಗ್ಗೆ ಫೋಟೋ ಗ್ಯಾಲರಿನ ನಾವು ನೋಡಬಹುದು. ಇಲ್ಲಿ ಒಳಗಡೆ ವಿಡಿಯೋ ಮಾಡೋಕೆ ಅಲೋ ಇರಲಿಲ್ಲ, ಹಾಗಾಗಿ ನಾನು ಚಿತ್ರಕುಟೀರದ ಒಂದು ಕ್ಲಿಪ್ಪಿಂಗ್ಸ್ ನ ಮಾತ್ರ ಆಡ್ ಮಾಡಿದ್ದೀನಿ. ಅಲ್ಲಲ್ಲಿ ವನ್ಯಜೀವಿಗಳ ಪ್ರತಿಮೆಗಳನ್ನು ಕೂಡ ನಾವು ಕಾಣಬಹುದು. ಇದ್ರ ಜೊತೆಗೆ ಇಲ್ಲಿ ಕೆಲವೊಂದು ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಕೂಡ ಇದ್ದಾವೆ. ಇಲ್ಲಿ ಚನ್ನಪಟ್ಟಣದ ಗೊಂಬೆಗಳು, ಆಟಿಕೆಗಳು, ಜೊತೆಗೆ ಸಿರಿಧಾನ್ಯದ ಮಳಿಗೆಗಳು ಕೂಡ ಇದ್ದಾವೆ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಜನಪದ ಲೋಕದಲ್ಲಿ ನಮ್ಮ ದೇಶೀಯ ಜನರ ಜೀವನ ಶೈಲಿ, ಆಚಾರ ವಿಚಾರ, ಕಲೆ ಮತ್ತು ಸಂಸ್ಕೃತಿ, ಹಾಗೆ ಅವರ ಸಂಪ್ರದಾಯಗಳನ್ನು ಯಾವ ರೀತಿ ಪ್ರತಿಮೆಗಳ ಮೂಲಕ ಚಿತ್ರಿಸಿದ್ದಾರೆ ಅಂತ. ಇವತ್ತು ನಾನು ಶೇರ್ ಮಾಡಿರೋಂಥ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನೀವು ಕೂಡ ಒಮ್ಮೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಶ್ರುತಿ ಶ್ರೀನಿವಾಸ್ ಜೀವಧಾರೆ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮತ್ತು ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ವಿಡಿಯೋಗಳನ್ನು ನೋಡಿ. ಹಾಗೆ ನನ್ನ ಚಾನೆಲ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.